में हम क्या सीखेंगे? प्रीवियस क्लास में हम सीखेंगे हिंदी वर्णमाला का स्वराक्षर। हिंदी वर्णमाला का स्वराक्षर सीखेंगे। स्वराक्षर में स्वराक्षर कितने हैं? एक बार दोहराएंगे। अ
छ। आप एक बार और एक बार देखो, ख ख ख ख म्या छ। देखो छ छ झ झ म्या छ छ झ झ। देखो लिखने का आपको पता है कैसे लिखना, छोटा देखो लकीर के सामने देखो इशारा, देखो खाली चलाता ना, देखो देखिए आप बता रहे हैं ना। देखो छ कैसा है, छ आपको घर में बार बार लिखकर बोलना चाहिए। देखो थोड़ा आपको पहचान अक्षर का पहचान करो, देखेंगे आ आ ई ई उ ऊ ऊ ए ए।
ಮೇಲೆ ಕಲ್ತಿದ್ರೆ ಇವತ್ತು ವ್ಯಂಜನ ಅಕ್ಷರದಲ್ಲಿ ಕಪ ಗಗನ್ಯ ಚಚ್ಚಜನ್ಯ ಕಲ್ತಿದ್ರ. ಇದರಲ್ಲಿ ಅಕ್ಷರ ಪದರ ಅರ್ಥ, ಈಗ ಕಬೂತರ ಅಂದ್ರೆ ಪಾರಿವಾಳ, ಕರ್ಗೋಷ ಅಂದ್ರೆ ಚಿಕ್ಕದ ಪುಟಾಣಿ ಮೊಲ, ಕಮಲ ಅಂದ್ರೆ ಫ್ಲವರ್ ಪಾಟ್, ಗಡಿ ಅಂದ್ರೆ ವಾಚ್. ಇದೆಲ್ಲದೂ ಇಷ್ಟನಲ್ವ? ಅದೇ ರೀತಿ ಚಮಚ್ ಸ್ಪೂನ್ ತಿನ್ನಗೆ, ಅದೇ ರೀತಿ ಛತರಿ ಮಳೆ ಬಂದಾಗ ಬಿಸಿಲಂದಾಗ ಇಡಲಿಕ್ಕೆ, ಜಗ್ ವಾಟರ್ನ ಹಾಕಲಿಕ್ಕೆ, ಜಂಡಾ ಫ್ಲಾಗ್ ನಮ್ಮ ದೇಶದ ಬಾವುಟವನ್ನ ತುಂಬ ಖುಷಿಯಿಂದ ಹಾಕ್ಸೋಕ್ಕೆ. ಹೌದಲ್ಲ, ನಾವು ಹೇಳ್ಬೋದು ಒಂದು ಉತ್ತಮವಾದ ಹಾಡನ್ನು ನೋಡಿ. ಈಗ ಇಲ್ಲಿದೆ ನಿಮಗೆ ಖಾಸೆ ಕಬೂತರ್, ಖಾಸ್ ಖರ್ಗೋಶ್, ಗಾಸೆ ಕಮಲ, ಹಸೆ ಗಡಿ, ಗಾಸೆ ಗಡಿ ಸಮಯ ಬದಾತಿ ಹೇ, ನನಗೆ ಗಡಿಯಿಂದ ಸಮಯವನ್ನು ಸಿಗತ್ತೆ, ಸಮಯವನ್ನು ನೋಡ್ತೀನಿ, ಸಮಯವನ್ನು ತೋರಿಸತ್ತೆ. ದಿಖಾತಿ ಆ ಸಮಯ ಅಕ್ಕಿಂತ ಮೇಲೆ ಶಾಲ ಸ್ಕೂಲ್ ಕಾನಕ್ಕಿಂತ ಮಜೆ, ನಿಂತಕ್ಕಿಂತ ಮಜೆ, ಒಪ್ಪಕ್ಕಿಂತ ಮಜೆ ಹೇಳು, ನಿಮಗೆ ಸಮಯವನ್ನು ತೋರಿಸತ್ತೆ. ರೋಜ್ ಸಮಯ ಸೇ ಹಮೇ ಚಪಾತಿ ಹೇ, ನಮಗೆ ಪ್ರತಿದಿನ ಆ ಸಮಯಕ್ಕೆ ನಮಗೆ ಕೇಳಿಸುತ್ತೆ. ಅದೇ ರೀತಿ ನೋಡಿ, ಛ ಛ ಜನ್ಯ, ಛ ಛ ಛ ಮಚ್, ಛ ಛತರಿ, ಛ ಛೆ, ಛ ಚೆಂಡ, ಜಾಸ್ತಿ ಚೆಂಡ, ದೇಶಿ ಶಾನ್, ದೇಶಿ ಶಾನ್ ಕೋನ್ ಹೇ ಚೆಂಡ. ಚೆಂಡ ಮೀನ್ಸ್ ಫ್ಲಾಗ್, ಬಾವುಟ ನಮ್ಮ ದೇಶದ ಒಂದು ಗೌರವ, ಈಶ್ವರ್ ಹಂಪೋ ಅಭಿಮಾನ, ಇದರ ಮೇಲೆ ನಮಗೆ ಅಭಿಮಾನ ಇದೆ ಹೇನ ಅಭಿಮಾನ. ಆಸರಿಗೆ ಪ್ರತಿದಿನ ಬಹಳ